ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಏಳನೇ ವೇತನ ಆಯೋಗದ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ಸರ್ಕಾರಿ ನೌಕರ ನಿರ್ಧಾರ ಇಪ್ಪತ್ತೊಂಬತ್ತರಿಂದ ಕರ್ತವ್ಯಕ್ಕೆ ಕೈರು ಏಳನೇ ವೇತನ ಆಯೋಗದ ವರದಿ ಜಾರಿಗೆ ಆಗ್ರಹ ಇದೆ ಅನಿರ್ದಿಷ್ಟಾವಧಿಗೆ ಮುಷ್ಕರ ನೋಡಿ ಇಂಪಾರ್ಟೆಂಟು ಏಳನ ಏಳನೇ ವೇತನ ಆಯೋಗದ ಜಾರಿ ಸೇರಿದಂತೆ ಮೂರು ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜುಲೈ ಇಪ್ಪತ್ತೊಂಬತ್ತರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ರಾಜ್ಯ ಸರ್ಕಾರಿ ನೌಕರರು ತೀರ್ಮಾನಿಸಿದ್ದಾರೆ ನೋಡಿ ಯಾವ್ಯಾವ ಮೂರು ಬೇಡಿಕೆಗಳಂದರೆ ಏಳನೇ ವೇತನ ಆಯೋಗದ ವರದಿ ಜಾರಿಯಾಗಬೇಕು ಆಮೇಲೆ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಜಾರಿ ಆಗಬೇಕು ಆಮೇಲೆ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಆಗಬೇಕು ಆಮೇಲೆ ಹೋರಾಟ ಯಾವ ರೀತಿ ನಡೆಯುತ್ತೆ ಅಂತ ಇಲ್ಲಿ ನೋಡಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಅಡಕ್ಷರಿ ಅವರು ಎರಡು ಹಂತಗಳಲ್ಲಿ ಹೋರಾಟ ನಡೆಯಲಿದೆ ಮೊದಲ ಹಂತವಾಗಿ ಜುಲೈ ಎಂಟರಿಂದ ಹದಿನಾಲ್ಕರವರೆಗೆ ತಾಲೂಕು ಜಿಲ್ಲಾ ಕೇಂದ್ರದಲ್ಲಿ ಮನವಿ ಸಲ್ಲಿಕೆ ಆಂದೋಲನ ನಡೆಯಲಿದೆ ಮನವಿ ಸಲ್ಲಿಕೆ ನಂತರ ಜುಲೈ ಇಪ್ಪತ್ತ್ಮೂರರಿಂದ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಸಿ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಲಾಗುವುದು ಸ್ಪಂದಿಸದಿದ್ದಲ್ಲಿ ಎರಡನೇ ಹಂತದ ಹೋರಾಟವಾಗಿ ಜುಲೈ ಇಪ್ಪತ್ತೊಂಬತ್ತರಿಂದ ಕರ್ತವ್ಯಕ್ಕೆ ಗೈರು ಮುಷ್ಕರ ಆರಂಭಿಸಲಾಗುವುದು ಅಂತ ತಿಳಿಸಿದ್ದಾರೆ ನೋಡ್ರಿ ಏಳನೇ ಯುವತನ ಆಯೋಗ ವರದಿ ನೀಡಿ ಹತ್ತೊಂಬತ್ತು ತಿಂಗಳುಗಳೇ ಕಳೆದರೂ ರಾಜ್ಯ ಸರ್ಕಾರ ಇನ್ನೂ ಜಾರಿಗೊಳಿಸಿಲ್ಲ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆ ಮುಂದುವರಿಸುವುದು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಸೇರಿದಂತೆ ಯಾವುದೇ ಬೇಡಿಕೆಗಳು ಸರ್ಕಾರ ಎರಡೂ ವರ್ಷಗಳಿಂದ ಸ್ಪಂದಿಸಿಲ್ಲ ಎಂದು ಆರೋಪಿಸಿದ್ದಾರೆ ಮತ್ತಿಲ್ಲಿ ನೋಡಿ ನೆಕ್ಸ್ಟು ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಹೋರಾಟ ಅನಿವಾರ್ಯವಾಗಿದೆ ನಮ್ಮ ಹಕ್ಕುಗಳನ್ನು ರಾಜ್ಯದ ಎಲ್ಲ ಆರು ಲಕ್ಷ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಇಳಿಯಬೇಕು ಸಸ್ಪೆಂಡ್ ಡಿಸ್ಮಿಸ್ ಯಸ್ಮಾ ಸೇರಿದಂತೆ ಯಾವುದೇ ಒತ್ತಡ ಬೆದರಿಕೆಯು ಬಗ್ಗದೆ ಕರ್ತವ್ಯವನ್ನು ಬಹಿಷ್ಕರಿಸಿ ಚಳವಣಿಯನ್ನು ನಡೆಸಬೇಕು ಅಂತ ಸಿ ಎಸ್ ಷಡಾಕ್ಷರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಿಳಿಸಿದ್ದಾರೆ ಫ್ರೆಂಡ್ಸ್ ಎರಡು ಹಂತಗಳಲ್ಲಿ ಹೋರಾಟ ಒಂದು ಜುಲೈ ಎಂಟರಿಂದ ಹದಿನಾಲ್ಕು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮನವಿ ಸಲ್ಲಿಕೆ ಮುಖಾಂತರ ಆಮೇಲೆ ಇಪ್ಪತ್ತೊಂಬತ್ತರಿಂದ ಏನು ಕರ್ತವ್ಯಕ್ಕೆ ಗೈರು ಮುಷ್ಕರದಿಂದ ಹೋರಾಟ ನಡೆಯಲಿದೆ ಫ್ರೆಂಡ್ಸ್ ಇದಿಷ್ಟು ಒಂದು ಏಳನೇ ದಿನದ ಆಯೋಗದ ಜಾ ಜಾರಿಯ ಬಗ್ಗೆ ಹೋರಾಟ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್